ನಿವೃತ್ತಿ ಯೋಧ ಚಂದ್ರಶೇಖರ್ ಬಿಚ್ಚಗತ್ತಿಯವರಿಗೆ ಅದ್ದೂರಿ ಸ್ವಾಗತ. ಕುಂದಗೋಳ ಪಟ್ಟಣದ ತ್ರಿವಿಧ ದಾಸೋಹಿ ಬಸವಣ್ಣಜ್ಜನವರು ಶಿವಾನಂದ ಮಠ ಶ್ರೀಗಳು ಹದ ಮಾಡಿಕೊಂಡು ಸ್ಮರಿಸಿದರು. ಬಿಎಸ್ಎಫ್ ವೀರಯೋಧ ಚಂದ್ರಶೇಖರ್ ಬಿಚ್ಚಗತ್ತಿಯವರು ಪಂಜಾಬ್ನಲ್ಲಿ ನಿವೃತ್ತಿ ಹೊಂದಿ ಮರಳಿಸುವ ಗ್ರಾಮಕ್ಕೆ 50 ಕಿಲೋಮೀಟರ್ ಪಾದಯಾತ್ರೆ ಓಟದ ಮೂಲಕ ಹುಬ್ಬಳ್ಳಿಯಿಂದ ಕುಂದಗೋಳ, ಶಿರೂರ, ಸಂಶಿ ಸೇರಿದಂತೆ ಚಾಕಲಬ್ಬಿ ಗ್ರಾಮಕ್ಕೆ ತೆರಳಿದರು. ಇಂದಿನ ಯುವ ಪೀಳಿಗೆ ಬಿಎಸ್ಎಫ್ ನಿವೃತ್ತಿ ಯೋಧ ಚಂದ್ರಶೇಖರ್ ಬಿಚ್ಚಗತ್ತಿಯವರನ್ನು ಬರಮಾಡಿಕೊಳ್ಳಲು ವಾಹನಗಳು ತೆರಳಿದರು. ಗ್ರಾಮದ ಯುವ ಪೀಳಿಗೆ ನಾನೊಬ್ಬ ಸ್ಫೂರ್ತಿಯಾಗಿ ತಾಲೂಕಿನ ಪ್ರತಿಯೊಂದು ಮನೆಯಿಂದ ವೀರ ಯೋಧರಾಗಬೇಕು ಎನ್ನುವ ದೃಷ್ಟಿಯಿಂದ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಿಂದ ಸ್ವಗ್ರಾಮದವರೆಗೂ ಪಾದಯಾತ್ರೆ ಮಾಡಿ ಸ್ವಗ್ರಾಮದಲ್ಲಿ ಯುವಕರಿಗಾಗಿ ನೂತನ ತರಬೇತಿ ನೀಡುವುದಾಗಿ ತಿಳಿಸಿದರು. ವೀರಯೋಧರಲ್ಲಿ ಆಗಿರ್ತಕ್ಕಂಥವರು ಪಾದಯಾತ್ರೆ ಮುಖಾಂತರ ತಾಯ್ನಾಡಿಗೆ ಮರಳಿ ಬಂದಂಥ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಯುವ ಯೋಧರು ಅಂತ ಹೋದರೆ ದೇಶಕ್ಕೆ ಬಹಳ ಒಂದು ಶಕ್ತಿ. ಈ ಶಕ್ತಿ ದೇಶ ನಾಡಕ್ಕೆಲ್ಲ ಸದರ ಇವತ್ತು ಕೂಡ ಇದು ಒಂದು ಮಾರ್ಮಿಕವಾಗಿ ಹೀಗಾಗಿ ಈ ದೇಶದ ವೀರ ಸೈನಿಕರು ಕೂಡ. ಬಿಗ್ ಟಿವಿ ನ್ಯೂಸ್, ಕುಂದಗೋಳ.